ಆಯುರ್ವೇದದಿಂದ ತಯಾರಿಸಲ್ಪಟ್ಟ ಪತಂಜಲಿ ಕೊರೋನಿಲ್ ಮಾತ್ರೆಯನ್ನ ಕೇಂದ್ರ ಸರ್ಕಾರವೇ ಮುಂದೆ ನಿಂತು ಮಾರಾಟ ಮಾಡುವ ಮೂಲಕ ಆರೋಗ್ಯ ಮತ್ತು ಸುರಕ್ಷತೆಯ ವಿಚಾರದಲ್ಲಿ ಈ ದೇಶದ ಜನರನ್ನ ತಪ್ಪು ದಾರಿಗಿಳಿದಿದೆ ಘನತೆತ್ತ ಸುಪ್ರೀಂ ಕೋರ್ಟ್ ಪತಂಜಲಿಯ ಬಾಬಾ ರಾಮದೇವ್ಗೆ ಚೀಮಾರಿಯನ್ನ ಹಾಕಿದೆ ಕ್ರಮ ಕೈಗೊಳ್ಳದ ಕೇಂದ್ರ ಸರ್ಕಾರಕ್ಕೂ ಕೂಡ ಸುಪ್ರೀಂ ತರಾಟೆ ತೆಗೆದುಕೊಂಡಿದೆ ಆದ್ರೂ ಪ್ರಧಾನಿ ನರೇಂದ್ರ ಮೋದಿ ಮೌನವಾಗಿರೋದು ಯಾಕೆ ಇಲ್ಲಿದೆ ನೋಡಿ ಈ ದಿನ ವೀಕ್ಷಕರೇ ನಮಸ್ಕಾರ ಭಾರತೀಯ ಯೋಗಗುರು ಅದರಲ್ಲೂ ಸ್ವಯಂ ಘೋಷಿತ ಯೋಗಗುರು ಉದ್ಯಮಿ ಮತ್ತು ಪತಂಜಲಿ ಆಯುರ್ವೇದ ಬ್ರ್ಯಾಂಡ್ ಅಂಬಾಸಿಡರ್ ಬಾಬಾ ರಾಮದೇವ್ ಏಪ್ರಿಲ್ ಎರಡರಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿದ್ರು ಒಬ್ಬರೇ ನಿಂತಿದ್ರ ಅಂದರೆ ಇಲ್ಲ ಜೊತೆಯಲ್ಲಿ ಅವರ ಸಂಗಾತಿ ಆಚಾರ್ಯ ಬಾಲಕೃಷ್ಣರನ್ನು ಕೂಡ ನಿಲ್ಲಿಸಿಕೊಂಡಿದ್ರು ಆಯುರ್ವೇದ ಉತ್ಪನ್ನಗಳನ್ನು ಉತ್ತೇಜಿಸಲು ದೇಶದ ಜನರನ್ನು ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ಪ್ರಸಾರ ಮಾಡಿದ ಪ್ರಕರಣದಲ್ಲಿ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ ಈ ಇಬ್ಬರು ಕೋರ್ಟ್ಗೆ ಹಾಜರಾಗಿ ಬೇಷರತ್ ಕ್ಷಮೆಯನ್ನ ಕೋರಿ ಅಫಿಡವಿಟ್ ಅನ್ನು ಸಲ್ಲಿಸಿದರು ಅಫಿಡವಿಟ್ನಲ್ಲಿ ಜಾಹೀರಾತು ಪ್ರಸಾರಕ್ಕೆ ತಡೆ ನೀಡುವ ಆದೇಶ ನಮ್ಮ ಮಾಧ್ಯಮ ವಿಭಾಗಕ್ಕೆ ತಿಳಿದೇ ಇರಲಿಲ್ಲ ಹೀಗಾಗಿ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ಕ್ಷಮೆಯನ್ನ ಕೇಳಿದ್ರು ಆದರೆ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ನೇತೃತ್ವದ ದ್ವಿಸದಸ್ಯ ಪೀಠ ನ್ಯಾಯಾಲಯಕ್ಕೆ ಭರವಸೆ ನೀಡಿದ್ರೆ ಅದನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಕೆಳಹಂತಕ್ಕೆ ನಿರ್ದೇಶಿಸುವುದು ನಿಮ್ಮ ಉದ್ದಟತನವನ್ನು ತೋರಿಸುತ್ತೆ ಅಷ್ಟಕ್ಕೂ ನಿಮ್ಮ ಮಾಧ್ಯಮ ವಿಭಾಗ ಏನಾದರೂ ಎಲ್ಲೋ ಇದೆಯಾ ಅದೇನು ದ್ವೀಪನ ಇಲ್ಲ ನಿಮ್ಮ ಕೈ ಕೆಳಗಿರುವಂತಹ ಒಂದು ವಿಭಾಗ ನೀವು ಎಲ್ಲ ಮಿತಿಗಳನ್ನು ಮೀರಿದ್ದೀರಿ ಜೊತೆಗೆ ನೀವು ಕ್ಷಮೆ ಕೇಳ್ತಾ ಇರೋದು ಕೂಡ ತುಂಬ ತಡ ಆಗಿದೆ ಅದು ಕೂಡ ಕೇವಲ ಬಾಯಿ ಮಾತಿನದ್ದು ಅಂತ ಹೇಳಿ ಅವರ ಕ್ಷಮೆಯನ್ನು ಸುಪ್ರೀಂ ಕೋರ್ಟ್ ಸ್ವೀಕರಿಸಿಲ್ಲ ನಿರಾಕರಿಸಿದೆ ಚೀಮಾರಿಯನ್ನು ಹಾಕಿ ಏಪ್ರಿಲ್ ಹತ್ತಕ್ಕೆ ಮತ್ತೆ ವಿಚಾರಣೆಯನ್ನು ಮುಂದೂಡಿದೆ ಅಷ್ಟೇ ಅಲ್ಲ ಬಾಬಾ ರಾಮದೇವ್ ವಿಚಾರಣೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಕೂಡ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು ಕೊರೋನಾದಿಂದ ದೇಶದ ಜನ ಸಂಕಷ್ಟಕ್ಕೀಡಾಗಿದ್ದಂತಹ ಸಂದರ್ಭದಲ್ಲಿ ಪತಂಜಲಿ ಕಂಪನಿ ಹೊರಡಿಸಿದ್ದ ಸುಳ್ಳು ಜಾಹೀರಾತುಗಳ ವಿರುದ್ಧ ಕೇಂದ್ರ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತು ಸುಪ್ರೀಂ ಕೋರ್ಟ್ ಈ ಮಟ್ಟಿನಲ್ಲಿ ತನ್ನ ಸಿಟ್ಟನ್ನು ಹೊರಹಾಕಲು ಕಾರಣ ಏನಂದರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಭಾರತೀಯ ವೈದ್ಯ ಸಂಘಟನೆ ಐ ಎಂ ಎ ಲಸಿಕೆ ಅಭಿಯಾನ ಹಾಗೂ ಭಾರತೀಯ ವೈದ್ಯಕೀಯದ ವಿರುದ್ಧ ಪತಂಜಲಿಯ ಸ್ಥಾಪಕ ರಾಮದೇವ್ ಅಪಪ್ರಚಾರವನ್ನು ನಡೆಸಿದ್ದಾರೆ ಅಂತ ಆರೋಪಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ಆ ಅರ್ಜಿಯನ್ನು ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಪತಂಜಲಿ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಿತ್ತು ಬಾಬಾ ರಾಮದೇವ್ ಕೋರ್ಟ್ ನೋಟಿಸ್ಗೂ ಕೂಡ ಕೇರ್ ಮಾಡದೆ ಉದ್ದಟತನದ ಮಾತುಗಳನ್ನು ಆಡಿದ್ರು ಆತನ ಆ ಮಾತುಗಳಿಗೆ ಪುಷ್ಟಿ ಕೊಡುವಂತೆ ಕೇಂದ್ರ ಸರ್ಕಾರ ಪೊಲೀಸ್ ಕಾನೂನು ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಸುಮ್ಮನಾಗಿತ್ತು ಅದರಿಂದ ಇನ್ನಷ್ಟು ಉತ್ತೇಜನಗೊಂಡಂತಹ ಬಾಬಾ ರಾಮದೇವ್ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಡದೇನೆ ಉದ್ದಟತನವನ್ನು ಮರೆತಿದ್ರು ಕಳೆದ ಫೆಬ್ರವರಿ ಇಪ್ಪತ್ತೇಳರಂದು ಪತಂಜಲಿ ವ್ಯವಸ್ಥಾಪಕ ನಿರ್ದೇಶಕ ಬಾಲಕೃಷ್ಣನ್ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆ ನೋಟಿಸನ್ನು ಜಾರಿ ಮಾಡಿ ರಾಮದೇವ್ ಕಂಪನಿಗೆ ಇನ್ನು ಮುಂದೆ ರಕ್ತದೊತ್ತಡ ಮಧುಮೇಹ ಅಸ್ತಮ ಹಾಗೂ ಇತರ ಕೆಲವು ಕಾಯಿಲೆಗಳಿಗೆ ಸಂಬಂಧಿಸಿದ ಯಾವುದೇ ಜಾಹೀರಾತನ್ನು ನೀಡದಂತೆ ನಿರ್ಬಂಧವನ್ನು ಕೂಡ ವಿಧಿಸಿತ್ತು ಹಾಗೆಯೇ ವಿವಿಧ ಕಾಯಿಲೆಗಳ ಚಿಕಿತ್ಸೆ ಸಂಬಂಧ ಪತಂಜಲಿಯು ತನ್ನ ಉತ್ಪನ್ನಗಳ ಕುರಿತು ತಪ್ಪು ಸುಳ್ಳು ಮಾಹಿತಿಗಳನ್ನು ನೀಡಿ ತಪ್ಪುದಾರಿಗಳೆಯುವಂತಹ ಜಾಹೀರಾತುಗಳನ್ನು ನೀಡ್ತಾ ಇದ್ದರೂ ಕೂಡ ಕೇಂದ್ರ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ತರಾಟೆಗೆ ತೆಗೆದುಕೊಂಡಿತ್ತು ಇಷ್ಟಾದರೂ ಪ್ರಧಾನಿ ಮೋದಿಯವರು ಮಾತ್ರ ಬಾಬಾ ರಾಮದೇವ್ ಅವರ ವಿರುದ್ಧ ಮಾತಾಡಿರಲಿಲ್ಲ ಕ್ರಮ ಕೈಗೊಳ್ಳಲಿಲ್ಲ ಯಾವ ಭ್ರಷ್ಟರನ್ನು ಕೂಡ ನಾವು ಬಿಡೋದಿಲ್ಲ ಅನ್ನುವಂತಹ ಮೋದಿಯವರು ಬಾಬಾ ರಾಮದೇವ್ ವಿರುದ್ಧ ಇದುವರೆಗೂ ಕೂಡ ತುಟಿ ಬಿಚ್ಚಿಲ್ಲ ಯಾಕೆ ಕಾರಣ ಸ್ಪಷ್ಟವಾಗಿದೆ ಕೇಸರಿ ಶಾಲನ ಸುತ್ತಕೊಂಡು ಯೋಗ ಮಾಡುವಂತಹ ಸನಾತನ ಧರ್ಮ ಪ್ರಚಾರಕನಂತೆ ಪೋಜು ಕೊಡುವ ಬಾಬಾ ರಾಮದೇವ್ ವೇಷಭೂಷಣದಲ್ಲಿ ಸನಾತನಿಯಂತೆ ಕಂಡರೂ ಕೂಡ ಆತ ಸನ್ಯಾಸಿ ಅಲ್ಲ ಅಪ್ಪಟ ವ್ಯಾಪಾರಿ ಯೋಗ ಆಯುರ್ವೇದ ಹಾಗೂ ಸನಾತನ ಧರ್ಮವನ್ನು ಮಾರಾಟಕ್ಕಿಟ್ಟು ಹಣ ಮಾಡಬಲ್ಲಂತಹ ಉದ್ಯಮಿ ಈ ನಕಲಿ ಸನಾತನೀಯ ಕೃತ್ಯಗಳು ಸಂಘ ಪರಿವಾರಕ್ಕೆ ಬಿ ಜೆ ಪಿಗೆ ರಾಜಕೀಯವಾಗಿ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿಸಿದೆ ಜೊತೆಗೆ ಕೇಳಿದಷ್ಟು ದೇಣಿಗೆಯನ್ನು ಕೂಡ ಆತನಿಗೆ ಇವರು ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಬಾಬಾ ರಾಮದೇವ್ ವ್ಯಾಪಾರಕ್ಕೆ ಕೇಂದ್ರ ಸರ್ಕಾರವೇ ಮುಂದೆ ನಿಂತು ಸಹಕರಿಸ್ತಾ ಇದೆ ಇವರಿಬ್ಬರ ನಡುವಿನ ಈ ಕೊಡುಕೊಳ್ಳುವಿಕೆಯಿಂದ ಇದಿಷ್ಟೇ ಅಲ್ಲ ಇದಕ್ಕಿಂತಲೂ ಹೆಚ್ಚಿನ ಅನಾಹುತ ಸಂಭವಿಸಿದೆ ಪತಂಜಲಿ ಆಯುರ್ವೇದದಿಂದ ತಯಾರಿಸಲ್ಪಟ್ಟ ಕೊರೋನಿಲ್ ಮಾತ್ರೆಯನ್ನು ಸರ್ಕಾರವೇ ಮುಂದೆ ನಿಂತು ಮಾರಾಟ ಮಾಡುವ ಮೂಲಕ ಆರೋಗ್ಯ ಮತ್ತು ಸುರಕ್ಷತೆಯ ವಿಚಾರದಲ್ಲಿ ದೇಶದ ಜನರನ್ನ ತಪ್ಪು ದಾರಿ ಎಳೆದಿದೆ ಜನರ ಪ್ರಾಣದ ಜೊತೆಗೆ ಚೆಲ್ಲಾಟವನ್ನು ಆಡಿದೆ ಹಲವರ ಸಾವಿಗೂ ಕೂಡ ಕಾರಣ ಆಗಿದೆ ನಾವು ಇದನ್ನು ಮರಿಬಾರದು ಇಡೀ ದೇಶ ಕೊರೋನಾದ ಭಯದಿಂದ ಆತಂಕದ ಮಡುವಿನಲ್ಲಿದ್ದಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತವಾದಂತಹ ಕೇಂದ್ರ ಸರ್ಕಾರ ದೇಶದ ಜನರನ್ನು ವೈಜ್ಞಾನಿಕ ವಿಧಾನದ ಅಲೋಪತಿ ಔಷಧವನ್ನು ನೀಡಿ ಬಚಾವ್ ಮಾಡುವುದರ ಬದಲಾಗಿ ಪತಂಜಲಿ ಔಷಧಿಯನ್ನು ಪ್ರಮೋಟ್ ಮಾಡೋದಕ್ಕೆ ಮುಂದಾಗಿತ್ತು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ನಿತಿನ್ ಗಡ್ಕರಿ ಹಾಗೂ ಬಾಬಾ ರಾಮದೇವ್ ಇವರು ಮೂವರು ಸೇರಿ ಪಾಲ್ಗೊಂಡಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಕೊರೋನಾ ಪೀಡಿತ ರೋಗಿಗಳು ಪತಂಜಲಿ ಆಯುರ್ವೇದ ಮಾತ್ರೆಯಾದ ಕೊರೋನಿಲ್ ಮಾತ್ರೆಯನ್ನು ಮೂರರಿಂದ ಹದಿನಾಲ್ಕು ದಿನಗಳವರೆಗೆ ತೆಗೆದುಕೊಂಡ್ರೆ ಗುಣಮುಖರಾಗಿ ಅಂತ ಹೇಳಿ ದೇಶದ ಜನಕ್ಕೆ ಸಂದೇಶವನ್ನು ನೀಡಿ ತಪ್ಪು ರವಾನಿಸಿತ್ತು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಬಾಬಾ ರಾಮದೇವ್ ಹಾಗೂ ನಿತಿನ್ ಗಡ್ಕರಿ ಅಸಲಿಗೆ ಕೊರೋನಿಲ್ ಅನ್ನುವಂಥದ್ದು ಸಾಮಾನ್ಯ ಆಯುರ್ವೇದ ಗಿಡಮೂಲಿಕೆಗಳ ಮಿಶ್ರಣವಾಗಿತ್ತು ಸರ್ಕಾರದ ಪ್ರಮಾಣೀಕೃತ ಸಂಸ್ಥೆಯಿಂದ ಕ್ಲಿನಿಕಲ್ ಲ್ಯಾಬೊರೇಟರಿಯಲ್ಲಿ ಸಂಶೋಧನೆ ಮತ್ತು ಪರಿಶೀಲನೆಗೆ ಒಳಗಾಗಿರಲಿಲ್ಲ ಆದರೂ ಸಾರ್ವಜನಿಕವಾಗಿ ಬಾಬಾ ರಾಮದೇವ್ ನಮ್ಮ ಉತ್ಪನ್ನವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅನುಮೋದಿಸಿದೆ ಅನ್ನುವಂತಹ ಹಸಿ ಸುಳ್ಳನ್ನು ಸಚಿವರ ಮುಂದೆಯೇ ಹೇಳಿದರು ಅಲ್ಲದೆ ಈ ಪತಂಜಲಿಯ ಕೊರೋನಿಲ್ ಮಾತ್ರೆಗೆ ಸಂಬಂಧಪಟ್ಟಂತೆ ಡಬ್ಲ್ಯೂ ಒ ಕೂಡ ಅನಂತರದಲ್ಲಿ ತನ್ನ ಸ್ಪಷ್ಟನೆಯನ್ನು ನೀಡಿತ್ತು ಇಂತಹ ಮಾತ್ರೆಗಳ ಉತ್ಪನ್ನಕ್ಕೆ ನಾನು ಯಾವುದೇ ರೀತಿಯ ಅನುಮೋದನೆಯನ್ನು ನೀಡಿಲ್ಲ ಅನ್ನುವಂಥದ್ದನ್ನು ಡಬ್ಲ್ಯೂ ಒ ಸ್ಪಷ್ಟನೆಯನ್ನು ನೀಡಿತ್ತು ಇಷ್ಟು ಮಾತ್ರ ಅಲ್ಲ ಡ್ರಗ್ ಕಂಟ್ರೋಲರ್ ಅಥಾರಿಟಿ ಆಫ್ ಇಂಡಿಯಾ ಅವರು ಕೂಡ ಇದನ್ನು ಉನ್ನತ ಮಟ್ಟದ ವಿಜ್ಞಾನಿಗಳಿಂದ ಪರೀಕ್ಷೆಯನ್ನು ಮಾಡಿಸಿ ನಾವು ಅನುಮೋದನೆಯನ್ನು ನೀಡಿಲ್ಲ ಇಂತಹದೊಂದು ಉತ್ಪನ್ನವನ್ನು ಪತಂಜಲಿಯ ಕೊರೋನಿಲ್ ಅನ್ನುವಂತಹ ಮಾತ್ರೆಯನ್ನು ನಮ್ಮಿಂದ ಅಫಿಡವಿಟ್ ಮಾಡಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು ಆದಾಗ್ಯೂ ಗೋಧಿ ಬಿಸ್ಕತ್ ತಿಂದಂತಹ ಪತ್ರಕರ್ತರು ಕೊರೋನಾಕ್ಕೆ ಬಾಬರಿಂದ ಬಂದಂತಹ ರಾಮಬಾಣ ಕೊರೋನಿಲ್ ಅಂತೆಲ್ಲ ಪ್ರಚಾರವನ್ನು ಮಾಡಿಬಿಟ್ಟಿದ್ದರು ಪ್ರಶ್ನಿಸಬೇಕಾದವರೇ ಮುಂದೆ ನಿಂತು ಪ್ರಮೋಟ್ ಮಾಡಿದ್ರೆ ಏನಾಗ್ಬೋದು ಆ ಅನಾಹುತ ಈ ದೇಶದಲ್ಲಿ ಜರುಗಿತ್ತು ಕೊರೋನಾದಿಂದ ಮೃತಪಟ್ಟವರ ಹೆಣಗಳು ಅಂತ್ಯ ಸಂಸ್ಕಾರವನ್ನು ನದಿಯಲ್ಲಿ ತೇಲಿ ಹೋದವು ಲಕ್ಷಾಂತರ ಕುಟುಂಬಗಳು ಕಣ್ಣೀರಿನಲ್ಲಿ ಕೈತೊಳಿತ ಸಾವು ನೋವಿನಲ್ಲಿ ನರಳುತ್ತಾ ಇದ್ವು ಆದರೆ ಬಾಬಾ ರಾಮದೇವ್ ಮತ್ತು ಬಾಲಕೃಷ್ಣರ ಪತಂಜಲಿ ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟನ್ನು ನಡೆಸಿತ್ತು ಲೆಕ್ಕವಿಲ್ಲದಷ್ಟು ಹಣ ಬಾಬಾ ರಾಮದೇವನ ತಿಜೋರಿಗೆ ಬಂದುಬಿದ್ದಿತ್ತು ಇಷ್ಟೆಲ್ಲ ಅನಾಹುತ ಅಧ್ವಾನಗಳು ಪ್ರಧಾನಿ ಮೋದಿಯವರ ಮೂಗಿನಡಿನಲ್ಲೇ ನಡೆದ್ರು ಕೂಡ ಅವರು ಸುಮ್ಮನಿದ್ರು ಗಿಡಮೂಲಿಕೆ ಮಾರಿದ ಬಾಬಾ ರಾಮದೇವ್ರಿಂದ ಮತ್ತು ಕೋವ್ಯಾಕ್ಸಿನ್ ಮಾರಿದ ಭಾರತ್ ಬಯೋಟೆಕ್ಸ್ನಿಂದ ನೂರಾರು ಕೋಟಿ ರೂಪಾಯಿ ಬಾಂಡ್ ಮೂಲಕ ದೇಣಿಗೆಯನ್ನು ಪಡ್ಕೊಂಡ್ರು ಅವರ ವ್ಯಾಪಾರಕ್ಕೆ ಕಿಂಚಿತ್ತು ತೊಂದರೆಯಾಗದಂತೆ ಕೇಂದ್ರ ಸರ್ಕಾರ ಮೋದಿಯವರು ನೋಡಿಕೊಂಡ್ರು ಸನಾತನ ಧರ್ಮದ ಬಗ್ಗೆ ಮಾತಾಡುವಂತಹ ಆರ್ ಎಸ್ ಎಸ್ ಕಾವಿದಾರಿಗಳನ್ನು ಹಾಗೂ ಸ್ವಾಮೀಜಿಗಳನ್ನು ಸಲ್ತಾ ಇದೆ ಕೇಸರಿ ತೊಟ್ಟವರು ಸನಾತನ ಧರ್ಮವನ್ನೇ ಬಿಕರಿಗಿಟ್ಟು ಬಿಲೇನಿಯರ್ಗಳಾಗ್ತಾ ಇದ್ದಾರೆ ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಯೋಗ ಧ್ಯಾನ ಸನಾತನ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸೆ ಅಂತೆಲ್ಲ ಈ ವಂಚಿಸುವಂತಹ ಬಾಬಾ ರಾಮದೇವನಂಥವರು ಆಧುನಿಕ ಆಧ್ಯಾತ್ಮಿಕ ಬಂಡವಾಳಶಾಹಿಗಳಾಗಿ ಮೆರಿತಾ ಇದ್ದಾರೆ ಆರ್ ಎಸ್ ಎಸ್ ಅಣತಿಯಂತೆ ನಡೆಯುವ ಕೇಂದ್ರ ಬಿ ಜೆ ಪಿ ಸರ್ಕಾರ ಹಾಗೂ ಯಾವ ಭ್ರಷ್ಟರನ್ನು ಕೂಡ ನಾವು ಬಿಡೋದಿಲ್ಲ ಎನ್ನುವ ಮೋದಿಯವರು ಇವರ ಮೇಲೆ ಕ್ರಮ ಕೈಗೊಳ್ತಾರಾ ಸದ್ಯ ಈ ದೇಶದ ಜನರ ಏಕೈಕ ಆಶಾಕಿರಣ ಅಂತಂದ್ರೆ ಅದು ನಮ್ಮ ಸುಪ್ರೀಂ ಕೋರ್ಟ್ ಮಾತ್ರ ಇದೂ ಇಲ್ಲದಿದ್ದರೆ ಈ ಮೋದಿ ಬಾಬಾಗಳ ಕೃತ್ಯಗಳು ಹೊರಬರಲು ಸಾಧ್ಯನೇ ಇರ್ತಿರ್ಲಿಲ್ಲ ಅವರ ಬಂಡವಾಳ ಇವತ್ತಿನ ತನಕ ಬಯಲಾಗ್ತಾನೆ ಇರಲಿಲ್ಲ ಯಾವತ್ತಿಗೂ ಕೂಡ ಈ ದೇಶದ ಜನರಿಗೆ ಗೊತ್ತಾಗ್ತಾನೂ ಇರಲಿಲ್ಲ ಅವರ ವಂಚನೆಗಳು ಹೀಗೆ ಮುಂದುವರಿತಾನೆ ಇರ್ತಾ ಇದ್ವು ಹಾಗಾಗಿ ನಾವು ನಂಬಬೇಕಾದದ್ದು ಬಾಬಾನಲ್ಲ ಬೆಂಬಲಿಸಬೇಕಾದದ್ದು ಮೋದಿಯನ್ನಲ್ಲ ಸತ್ಯ ಹೇಳುವ ನಮ್ಮ ಸುಪ್ರೀಂ ಕೋರ್ಟನ್ನ ಅನ್ನ ಈ ವಿಡಿಯೋ ಮೂಲಕ ನಾವು ನಿಮ್ಗೆ ಹೇಳೋಕ್ ಹೊರಟಿರೋದು ಇಂತಹ ಡೊಂಗಿ ಬಾಬಾಗಳನ್ನ ಭಕ್ತರನ್ನ ಭ್ರಮೆಯಲ್ಲಿ ತೇಲಿಸಿ ವಂಚಿಸುವಂತಹ ಬಾಬಾ ರಾಮದೇವನಂತವ್ರಿಂದ ಅಂತರವನ್ನ ಕಾಯ್ದುಕೊಳ್ಳಿ ಇಂಥವರನ್ನ ನಂಬಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಬೇಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ